ನ್ಯಾಸ ಹಂತ ತಲುಪಿದೆ ಎಂಎಂ ಕಲಬುರಗಿ ಹತ್ಯೆ ಪ್ರಕರಣ. ಹಂತಕರ ಮಾಹಿತಿ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದೆ ಸಿಐಡಿ ತಂಡ. ಗೌರಿ ಲಂಕೇಶ್ ಹತ್ಯೆಯ ಶಂಕಿತರಲ್ಲೇ ಒಬ್ಬನಿಂದ ಕಲಬುರಗಿಗೂ ಗುಂಡೇಟು ಬಿದ್ದಿರುವ ಶಂಕೆ ವ್ಯಕ್ತವಾಗ್ತಾ ಇದ್ದು, ಗೌರಿ ಹತ್ಯೆ ತನಿಖೆ ಮಾಡ್ತಾ ಇರೋ ಎಸ್ಐಟಿ ವಿಚಾರಣೆಯ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಕಲಬುರಗಿ ತನಿಖಾ ತಂಡಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯಾರು ಆ ಹಂತಕ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಗೌರಿ ಲಂಕೇಶ್ ಹತ್ಯೆಯ ಶಂಕಿತರಲ್ಲೇ ಒಬ್ಬನಿಂದ ಕಲಬುರಗಿಗೂ ಕೂಡ ಗುಂಡೇಟು ಬಿತ್ತ ಹಾಗಿದ್ರೆ ಎಸ್ಐಟಿ ವಿಚಾರಣೆಯ ವೇಳೆ ಸ್ಫೋಟಕ ಸತ್ಯ ಬಹಿರಂಗವಾಗಿದೆ. ಗೌರಿ ಹತ್ಯೆಯ ಶಂಕಿತ ಆರೋಪಿ ಏನಿದ್ದಾನೆ ಅಮೋಲ್ ಕಾಳೆ, ಅವನೇ ಎಂಎಂ ಕಲಬುರಗಿಯು ಹಂತಕನೂ ಆಗಿರುವಂಥದ್ದ ಈ ಪ್ರಶ್ನೆ, ಈ ಶಂಕೆ ಈಗ ಮೂಡ್ತಾ ಇರುವಂಥದ್ದು. ಮಹಾರಾಷ್ಟ್ರ ಮೂಲದ ಅಮೋಲ್ ಕಾಳೆ ಹಾಗೂ ಮತ್ತೊಬ್ಬನಿಂದ ಎಂಎಂ ಕಲಬುರಗಿ ಹತ್ಯೆಯಾಯ್ತಾ? ಹೀಗೊಂದು ಅನುಮಾನ ಈಗ ದಟ್ಟವಾಗ್ತಾ ಇದೆ. ಅಮೋಲ್ ಕಾಳೆಯಿಂದ ವಶಪಡಿಸಿಕೊಂಡಂತಹ ಡೈರಿಯಿಂದಲೇ ಈ ಸ್ಫೋಟಕ ಸುಳಿವು ಪತ್ತೆಯಾಗಿರುವಂಥದ್ದು. ಎಂಎಂ ಕಲಬುರಗಿ ಹತ್ಯೆಯ ಕುರಿತಂತೆ ಡೈರಿಯಲ್ಲಿ ಬರೆದಿಟ್ಟಿದ್ದ ಅಮೋಲ್ ಕಾಳೆ, ಹೀಗಾಗಿಯೇ ಆತನ ಮೇಲೆ ಶಂಕೆ ದಟ್ಟವಾಗಿರುವಂಥದ್ದು. ಸಾಕ್ಷಿಗಳನ್ನ ಮುಂದಿಟ್ಟರೂ ಕೂಡ ಕಲಬುರಗಿ ಹತ್ಯೆಯ ಬಾಯಿಯನ್ನ ಬಿಡ್ತಾ ಇಲ್ಲ ಆರೋಪಿ ಅಮೋಲ್. ಈ ಕುರಿತಿನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ರಮೇಶ್, ಕಲಬುರಗಿ ಹಂತಕ ಯಾರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಗೌರಿ ಹತ್ಯೆಯ ತನಿಖೆಯ ಸಂದರ್ಭದಲ್ಲಿ ಈಗ ಅದಕ್ಕೆ ಬ್ರೇಕ್ ಥ್ರೂ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಹಾಗಿದ್ರೆ ಅಮೋಲ್ ಕಾಳನೇ ಆ ಹಂತಕ ಅನ್ನುವಂಥದಕ್ಕೆ ಏನೇನು ಸಾಕ್ಷಿಗಳು ಲಭ್ಯವಾಗ್ತಾ ಇದೆ ಅಂತ? ಪ್ರತಿಮಾ, ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರ ಹತ್ಯೆಗೆ ಸಂಚು ರೂಪಿಸಿದ ಪ್ರಕರಣವನ್ನು ತನಿಖೆ ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಗೌರಿ ಹಂತಕರು ಸಿಕ್ಕಿ ಬೀಳ್ತಾರೆ. ಈಗ ಅಲ್ಲೇ ಎಲ್ಲ ಆಲ್ಮೋಸ್ಟ್ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿರುವಂಥ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ. ಈ ತನಿಖಾ ಹಂತದಲ್ಲಿ ಪ್ರೊಫೆಸರ್ ಮತ್ತು ಚಿಂತಕ ಎಂ ಎಂ ಕಲಬುರ್ಗಿ ಅವರ ಹತ್ಯೆಯ ಆರೋಪಿಗಳು ಕೂಡ ಸಿಗ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಎಲ್ಲರೂ ಕೂಡ ಬಲಪಂಥೀಯ ವಾದವನ್ನು ವಿರೋಧಿಸ್ತಾ ಇದ್ದವರೇ, ಕೊಲೆ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಲಿಂಕ್ ಇರ್ಬೋದಾ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಪೊಲೀಸರು ಒಂದು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅಮೋಲ್ ಕಾಳೆ ಏನು ಮಹಾರಾಷ್ಟ್ರ ಮೂಲದ ಅಮೋಲ್ ಕಾಳೆ ಇದ್ದಾನೆ, ಅಮೋಲ್ ಕಾಳೆ ಮತ್ತು ಅಮಿತ್ ದೇಗ್ವೇಕರ್ ಇವರಿಬ್ಬರ ಮೇಲೆ ಸಾಕಷ್ಟು ಒಂದಷ್ಟು ಅನುಮಾನ ವ್ಯಕ್ತ ಆಗ್ತಾ ಇತ್ತು. ಹಾಗಾಗಿ ಅಮೋಲ್ ಕಾಳೆ ಮನೆಯಲ್ಲಿ ಸಿಕ್ಕಂತಹ ಒಂದು ಡೈರಿಗಳನ್ನು ಎಲ್ಲವೂ ಕೂಡ ಡಿಕೋಡ್ ಮಾಡಿದ್ರೆ ಕೋಡ್ ವರ್ಡ್ಗಳಲ್ಲಿ ಎಲ್ಲವನ್ನೂ ಬರೆದಿಟ್ಟಿದ್ದಾರೆ. ಅದನ್ನು ಡಿಕೋಡ್ ಮಾಡಿ ಎಲ್ಲವನ್ನೂ ಕೂಡ ಅನಲೈಸ್ ಮಾಡ್ತಿದ್ದಾರೆ. ಒಂದಷ್ಟು ಮರಾಠಿಯಲ್ಲಿ ಕೂಡ ಒಂದಷ್ಟು ಎಲ್ಲ ವಿಚಾರಗಳನ್ನ ಬರೆದಿಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಕೆಲ ಅಧಿಕಾರಿಗಳನ್ನ ಕರೆಸಿ ಅದನ್ನು ಓದಿಸಿ ಡಿಕೋಡ್ ಮಾಡಿ ನೋಡಿದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಎಂಎಂ ಕಲಬುರ್ಗಿ ಅವರ ಹತ್ಯೆಯನ್ನು ಇದೇ ಟೀಮ್ ಮಾಡಿದೆ ಅನ್ನುವಂಥ ಬಲವಾದಂತಹ ಒಂದಷ್ಟು ಅನುಮಾನ ವ್ಯಕ್ತ ಆಗ್ತಿದೆ ಈಗ ಪೊಲೀಸ್ ಎಸ್ ಐ ಟಿಗೆ. ಹಾಗಾಗಿ ಈ ಒಂದು ಎಂಎಂ ಕಲಬುರ್ಗಿ ಅವರ ಪ್ರಕರಣವನ್ನು ತನಿಖೆ ಮಾಡ್ತಾರೆ ಅಂತ ಸಿಐಡಿ ಅವರಿಗೂ ಕೂಡ ಎಸ್ ಐ ಟಿ ಅಧಿಕಾರಿ ಈಗಾಗಲೇ ಎಲ್ಲ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಆ ನಿಟ್ಟಿನಲ್ಲಿ ಸಿಐಡಿ ಅಧಿಕಾರಿಗಳು ಕೂಡ ಅಮೋಲ್ ಕಾಳೆ ಈ ಒಂದು ಹತ್ಯೆಯಲ್ಲಿ ಭಾಗಿಯಾಗಿರುವ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಕೆಲ 2 ವಾರಗಳ ಹಿಂದಷ್ಟೇ ಏನು ಅಮೋಲ್ ಕಾಳೆಯನ್ನು ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಆತನ ಫೋಟೋವನ್ನು ಎಂಎಂ ಕಲಬುರ್ಗಿ ಅವರ ಕುಟುಂಬಸ್ಥರಿಗೆ ತೋರಿಸಿದ ಸಂದರ್ಭದಲ್ಲಿ ಕೂಡ ಅವತ್ತೇನು ಹತ್ಯೆ ಮಾಡಲಿಕ್ಕೆ ಬಂದಂಥ ದಿನ ಇಬ್ಬರು ಬಂದಿದ್ದರು, ಅದರಲ್ಲಿ ಅಮೋಲ್ ಕಾಳೆ ಒಬ್ಬ ಇದ್ದ ಅನ್ನುವಂಥದ್ದನ್ನು ಕೂಡ ಖಚಿತಪಡಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಏನೋ ಅಮೋಲ್ ಕಾಳೆ ಮತ್ತು ಆತನ ಜೊತೆ ಇನ್ನೊಬ್ಬ ಬಂದಿದ್ದವನು ಯಾರು ಅನ್ನುವಂಥದ್ದನ್ನು ಕೂಡ ಏನು ಹುಡುಕಾಟ ನಡೆಸ್ತಾ ಇರುವಂಥದ್ದು. ಬಹುತೇಕ ಎಂಎಂ ಕಲಬುರ್ಗಿ ಅವರ ಹತ್ಯೆ ಪ್ರಕರಣದ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಪಕ್ಕ ಆಗ್ತಿರುವಂಥದ್ದು. ಮತ್ತೊಂದು ಮೇಜರ್ ಆಗಿ ಗೊತ್ತಾಗ್ತಿರೋಂತಂದ್ರೆ ಪನ್ಸಾರೆ, ಕಲಬುರ್ಗಿ ಜೊತೆಗೆ ಗೌರಿ ಹತ್ಯೆ, ಈ ಮೂರಕ್ಕೂ ಕೂಡ ಎಲ್ಲೊಂದು ಕಡೆ ಕನೆಕ್ಟ್ ಇದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಎಸ್ ಐ ಟಿ ಏನೋ ತನಿಖೆಯಿಂದ ಬಯಲಾಗ್ತಿರುವಂಥ ವಿಚಾರ. ಆ ನಿಟ್ಟಿನಲ್ಲಿ ಕಲಬುರ್ಗಿ ಅವರ ತನಿಖೆ ಒಂದು ಏನೋ ಸಾಕಷ್ಟು ಚುರುಕಾಗ್ತಾ ಇದೆ. ಅದರಲ್ಲಿ ಅಮೋಲ್ ಕಾಳೆ ಇದಾನೆ ಅನ್ನುವಂಥದ್ದು ಬಹುತೇಕ ಪಕ್ಕ ಆಗಿರುವಂಥದ್ದು. ಆತನಿಂದ ಸಿಗುವಂಥ ಸಾಕ್ಷಿಗಳು ಮತ್ತು ಆತನ ವಿಚಾರಣೆಗಳ ಒಳಪಡಿಸಿ ಇನ್ನೊಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಈಗ ಸಿಐಡಿ ಅಧಿಕಾರಿಗಳೆಲ್ಲವನ್ನು ತಯಾರಿ ಮಾಡ್ತಾ ಇರುವಂತಹದ್ದು. ಪ್ರತಿಮಾ, ರಮೇಶ್, ಆದ್ರೆ ಎಲ್ಲ ಸಾಕ್ಷಿಗಳನ್ನ ಇಟ್ಟರು ಕೂಡ ಅಮೋಲ್ ಮಾತ್ರ ಇದಕ್ಕೆ ಯಾವುದಕ್ಕೂ ಒಪ್ಕೊಳ್ತಾ ಇಲ್ಲ ಅಲ್ವಾ? ಯಾವುದಕ್ಕೂ ಕೂಡ ಆತ ಬಗ್ತಾ ಇಲ್ಲ, ಜೊತೆಗೆ ಯಾವ ರೀತಿಯಲ್ಲೂ ಕೂಡ ತನ್ನ ತಪ್ಪನ್ನ ಒಪ್ಕೊಳ್ತಾ ಇಲ್ಲ ಅಲ್ವಾ? ಪ್ರತಿಮಾ, ನಿಜಕ್ಕೂ ಗೌರಿ ಹತ್ಯೆ ಪ್ರಕರಣದಲ್ಲೂ ಕೂಡ ಆತ ಪ್ರಮುಖ ಆರೋಪಿಯಾಗಿದ್ದಾನೆ. ಅಲ್ಲೂ ಕೂಡ ಯಾವುದಕ್ಕೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಹರೇ ಕೃಷ್ಣ ಹರೇ ರಾಮ ಅನ್ನುವಂಥ ಜಪವನ್ನು ಬಿಟ್ಟರೆ ಏನೂ ಉತ್ತರವನ್ನು ಕೊಡ್ತಾ ಇಲ್ಲ. ಆದರೆ ಅವರ ಮನೆಯಲ್ಲಿ, ಆರೋಪಿಗಳ ಮನೆಯಲ್ಲಿ ಸೀಸ್ ಮಾಡಿದಂಥ ವಸ್ತುಗಳು ಜೊತೆಗೆ ಈ ಒಂದು ಕ್ರೈಮಿಗೆ ಸಂಬಂಧಪಟ್ಟಂತೆ ಏನೊಂದು ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕ್ತಿದ್ದಾರೆ ಪೊಲೀಸರು. ಅದರ ಮೂಲಕ ಇವರು ಏನೋ ಹತ್ಯೆಯನ್ನು ಮಾಡಿದಂಥದ್ದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಎಂ ಎಂ ಕಲಬುರ್ಗಿ ಹತ್ಯೆಗೂ ಸಂಬಂಧಪಟ್ಟಂತೆ ಅವರ ಅಂದರೆ ಎಂ ಎಂ ಅಮೋಲ್ ಕಾಳೆ ಮನೆಯಲ್ಲಿ ಸಿಕ್ಕಂತ ಡೈರಿ ಮತ್ತೆ ಒಂದಷ್ಟು ಸಾಕ್ಷಿಗಳನ್ನು ಆಧರಿಸಿ ಅಮೋಲ್ ಕಾಳೆ ಎಂಎಂ ಕಲಬುರ್ಗಿ ಹತ್ಯೆಯನ್ನು ಮಾಡಿದನೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಕೂಡ ಬಂದಿರುವಂತದ್ದು ಬಹುತೇಕ ಅವನು ಕನ್ಫರ್ಮ್ ಆಗಿರುವಂತದ್ದು. ಅವನನ್ನ ಈ ಪ್ರಕರಣದಲ್ಲಿ ಮತ್ತೊಮ್ಮೆ ಒಂದಷ್ಟು ವಿಚಾರಣೆಗೊಳಪಡಿಸಿ ಇನ್ನೊಬ್ಬನ ಅರೆಸ್ಟ್ ಮಾಡುವಂತ ಕೆಲಸಕ್ಕೆ ಈಗೇನ ಸಿಐಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ಸ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.